ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಮಂಗಳೂರಿನಿಂದ ಪುತ್ತೂರು ಕಡೆಗೆ ನನ್ನ ಪ್ರಯಾಣ. ಸ್ನೇಹಿತರೆ, ಮಂಗಳೂರಿನಲ್ಲಿರುವಂತಹ 116 ವರ್ಷಗಳ ಇತಿಹಾಸ ಇರುವಂತಹ ಸ್ಥಾನಿಕ ಬ್ರಾಹ್ಮಣ ಸಮಾಜದ ಸುಬ್ರಹ್ಮಣ್ಯ ಸಭಾ, ಇದು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಟುವಟಿಕೆಗಳ ಕಳಕಳಿಯಿಂದ ಇಡೀ ಸಮಾಜಕ್ಕೆ ಇದು ಮಾದರಿಯಾಗಿದೆ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಈ ಸ್ಥಳವೇ ಶಿವಸದನ. ಅಂದರೆ ಹಿರಿಯ ನಾಗರಿಕರಿಗೆ ಇಲ್ಲಿ ವಸತಿಯ ವ್ಯವಸ್ಥೆ ಮತ್ತು ವಿಶೇಷಚೇತನರು ಅವರಿಗೆ ಇಲ್ಲಿ ಮಕ್ಕಳಿಗೆ ಕಲಿಕೆ ಮತ್ತು 25 ವರ್ಷ ಮೇಲ್ಪಟ್ಟಂತಹ ವಿಶೇಷಚೇತನರಿಗೆ ವಾಸ್ತವ್ಯಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಏನಾಗಿದೆ ಅಂದರೆ ಇವತ್ತು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಆಗಿರುವ ಬದಲಾವಣೆ ಹಾಗೂ ಯಾಂತ್ರಿಕ ಬದುಕಿನಲ್ಲಿ ವಯೋವೃದ್ಧರಿಗೆ ಮತ್ತು ವಿಕಲಚೇತನರಿಗೆ ಪ್ರೀತಿಪೂರ್ವಕವಾಗಿ, ನೆಮ್ಮದಿಯಾಗಿ, ಸುಖವಾಗಿ ಒಂದು ದೊಡ್ಡ ಮನೆಯ ಕುಟುಂಬದ ರೀತಿಯಲ್ಲಿ ಬದುಕನ್ನು ನಡೆಸಬೇಕು ಅನ್ನುವಂತಹ ಉದ್ದೇಶದಿಂದ ಮಂಗಳೂರಿನ ಸುಬ್ರಹ್ಮಣ್ಯ ಸಭಾ ಇವರು ಶಿವಸದನ ಚಾರಿಟಬಲ್ ಟ್ರಸ್ಟ್ ಹೆಸರಿನಲ್ಲಿ ಇಲ್ಲಿ ವಸತಿ ನಿಲಯವನ್ನು 2023 ಪ್ರಾರಂಭ ಮಾಡಿದ್ದಾರೆ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ, ಭವ್ಯವಾದಂತಹ 4 ಅಂತಸ್ತುಗಳ ಕಟ್ಟಡ ಇದೆ ಇಲ್ಲಿ. ಇದು ವ್ಯಾವಹಾರಿಕ ದೃಷ್ಟಿಯಿಂದ ನಿರ್ಮಾಣವಾಗಿರೋದಿಲ್ಲ. ಇಲ್ಲಿಯ ವಸತಿ ನಿಲಯ ಕೇವಲ ಸೇವಾ ಮನೋಭಾವದಿಂದ ನಿರ್ಮಿತವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಬಂದಾಗ ನೋಡಬಹುದಾಗಿದೆ. ಸ್ನೇಹಿತರೆ, ಇವರ ಸೇವಾ ಮನೋಭಾವ ಮತ್ತು ಈ ಟ್ರಸ್ಟಿನ ಉದ್ದೇಶವನ್ನು ಗಮನಿಸಿಯೇ ಈ ವಸತಿ ನಿಲಯಕ್ಕೆ MRPLರವರು 40 ಲಕ್ಷ ರೂಪಾಯಿಗಳ ಸೌರ ವಿದ್ಯುತ್ ಪ್ರಾಯೋಜನೆ ಮಾಡಿದ್ದಾರೆ. ಹಾಗೆಯೇ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಇವರು 30 ಲಕ್ಷ ರೂಪಾಯಿಗಳ ಇಲ್ಲಿ ಲಿಫ್ಟ್ ಅದನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಯಾವಾಗಲೂ ಅಷ್ಟೇ, ಯಾವುದೇ ಒಂದು ವಸತಿ ನಿಲಯ ಸೇವಾ ಕೇಂದ್ರಗಳು ಅದು ಅಭಿವೃದ್ಧಿಯಾಗಬೇಕಾದ್ರೆ, ಅದು ಪ್ರಗತಿಯನ್ನು ಸಾಧಿಸಬೇಕಾದ್ರೆ, ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕಾದ್ರೆ ದಾನಿಗಳ ಸಹಾಯ ಅತ್ಯಂತ ಪ್ರಾಮುಖ್ಯವಾದದ್ದು. ಸ್ನೇಹಿತರೆ, ತಾವು ಇಲ್ಲಿ ಬೋರ್ಡನ್ನು ನೋಡಬಹುದು, ಅನೇಕ ರೀತಿಯಲ್ಲಿ ಕೊಡುಗೈ ದಾನಿಗಳು ಇಲ್ಲಿ ಸಹ ಪ್ರಾಯೋಜಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದನ್ನು ಸಹ ನಾನು ನಿಮಗೆ ಈ ಬೋರ್ಡ್ಗಳ ಮೂಲಕ ತೋರಿಸ್ತಾ ಇದ್ದೇನೆ. ಬಹಳ ವಿಶೇಷ ಅಂತಂದರೆ, ಈ ಸೇವಾ ಸದನದ ಕಾರ್ಯವನ್ನು ನೋಡಿ ಸ್ವತಃ ಶೃಂಗೇರಿಯ ಜಗದ್ಗುರುಗಳು ಇಲ್ಲಿ ಪಾದಾರ್ಪಣೆ ಮಾಡಿ ಈ ವಸತಿ ನಿಲಯಕ್ಕೆ ಮತ್ತು ಇಲ್ಲಿಯ ಪದಾಧಿಕಾರಿಗಳ ಸೇವಾ ಮನೋಭಾವಕ್ಕೆ ಆಶೀರ್ವಚನವನ್ನು ನೀಡಿರೋದು ಇಲ್ಲಿಯ ವಿಶೇಷವಾದಂತಹ ವಿಚಾರ. ಸ್ನೇಹಿತರೆ, ಅಷ್ಟೇ ಅಲ್ಲ, ಈ ಶಿವಸದನದ ಸೇವಾ ಮನೋಭಾವ ಹಾಗೂ ಕಾರ್ಯತತ್ಪರತೆಯನ್ನು ಗಮನಿಸಿ ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು 5 ಲಕ್ಷ ರೂಪಾಯಿಗಳ ದೇಣಿಗೆ ನೀಡಿ ಪ್ರೋತ್ಸಾಹಿಸಿ ಪ್ರಾರಂಭೋತ್ಸವ ಮಾಡಿದ್ದಾರೆ. ಅದರಂತೆ ಅನೇಕ ಗಣ್ಯರುಗಳು ಸ್ವಯಂ ಪ್ರೇರಿತರಾಗಿ ಶಿವಸದನಕ್ಕೆ ಮನಃಪೂರ್ವಕವಾಗಿ ಸಂತೋಷದಿಂದ ದೇಣಿಗೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ, ಶಿವಸದನದ ಮೊದಲನೆಯ ಹಂತದಲ್ಲಿರುವಂಥ ಅಂದರೆ ಅಂತಸ್ತು 4 ಅಂತಸ್ತಿದೆಯಲ್ಲ, ಫಸ್ಟ್ ಫ್ಲೋರ್ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ರಾಜರ್ಷಿ ವೀರೇಂದ್ರ ಹೆಗ್ಗಡೆಯವರು ಈ ವಸತಿ ಗೃಹಕ್ಕೆ ನೀಡಿರುವಂಥ 5 ಲಕ್ಷ ರೂಪಾಯಿಗಳ ದೇಣಿಗೆ. ಈ ಶಿವಸದನದಲ್ಲಿ 60 ವಯಸ್ಸಿನಿಂದ
94 ವರ್ಷದ ವರೆಗಿನ ನಾನಾ ಕಡೆಯಿಂದ ಬಂದಂತಹ ವಯೋವೃದ್ಧರು ಇದ್ದಾರೆ. ಇಲ್ಲಿ ಸುಸಜ್ಜಿತವಾದಂತಹ ವಸತಿ ನಿಲಯ ಆಗಿದೆ. ತಾವು ನೋಡ್ತಾ ಇದ್ದೀರಿ ಡೈನಿಂಗ್ ಹಾಲ್ ಅಂದರೆ ಭೋಜನ ಶಾಲೆ ಎಷ್ಟು ವಿಶಾಲವಾಗಿದೆ ನೋಡಿ. ಇಲ್ಲಿ ಒಳ್ಳೆಯ ಉತ್ತಮವಾದಂಥ ವ್ಯವಸ್ಥೆಯನ್ನು ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷ ಚೇತನರಿಗೆ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಯಾರು ಈ ಡೈನಿಂಗ್ ಟೇಬಲ್ಗೆ ಬರೋಕ್ಕಾಗೋದಿಲ್ಲ ಈ ಹಿರಿಯ ಚೇತನದವರಿಗೆ ಅಥವಾ ಹಿರಿಯ ನಾಗರಿಕರಿಗೆ ಅಥವಾ ವಿಶೇಷ ಚೇತನರಿಗೆ, ಅಂಥವರಿಗೆ ಇಲ್ಲಿರುವಂತಹ ಅವರ ವಾಸ ಮಾಡ್ತಾ ಇರುವಂತಹ ಕೊಠಡಿಗೇನೆ ಆಹಾರವನ್ನು ವಿತರಣೆ ಮಾಡುವಂತಹ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಇಲ್ಲಿರುವಂತಹ ಆಶ್ರಿತ ವೃದ್ಧರುಗಳಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅಂಥವರಿಗೆ ವೈದ್ಯಕೀಯ ಉಪಚಾರವನ್ನು ಸಹ ಕಲ್ಪನೆ ಮಾಡಿದ್ದಾರೆ. ಇಲ್ಲಿರುವ ವೃದ್ಧರಿಗೆ ಮತ್ತು ವಿಕಲಚೇತನರಿಗೆ ಪ್ರೀತಿ ವಾತ್ಸಲ್ಯದಿಂದ ಹಾಗೂ ಅವರ ಆರೋಗ್ಯವನ್ನು ಕಾಪಾಡೋದು ಮತ್ತು ಅವರುಗಳಲ್ಲಿ ಉತ್ಸಾಹ ಹುರುಪಿನಿಂದ ನೆಮ್ಮದಿಯಿಂದ ಜೀವನ ಮಾಡುವಂತೆ ಸದಾ ಚಟುವಟಿಕೆಯಿಂದ ಇರೋ ಹಾಗೆ ಮಾಡೋದು ಈ ಸದನದ ಕಾರ್ಯ ಪ್ರವೃತ್ತವಾಗಿದೆ. ಇಲ್ಲಿ ಜಾತಿ ಮತಗಳು ಅಥವಾ ಮೇಲು ಕೀಳುಗಳು ಅನ್ನುವಂತಹ ವ್ಯತ್ಯಾಸ ಇಲ್ಲ. ಇಲ್ಲಿರುವಂತಹ ಎಲ್ಲ ವೃದ್ಧರಿಗೂ ಮತ್ತು ವಿಕಲಚೇತನರು ಸಮಾನರು ಅನ್ನುವಂತಹ ಭಾವನೆ ಇದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ. ಏನು ಅಂತಂದರೆ, ಕೆಲವು ವೃದ್ಧರುಗಳು ಸ್ವಯಂ ಪ್ರೇರಿತರಾಗಿ 5 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ನೀಡಿದ್ದಾರೆ. ಅಂಥವರಿಗೆ ಒಂದು ಕೊಠಡಿಯನ್ನು ಅವರಿಗೆ ನೀಡಿದ್ದಾರೆ. ಅಂದರೆ ಅವರು ಬದುಕಿರುವ ಅವಧಿಯವರೆಗೂ ತಮ್ಮ ಸ್ವಂತ ಮನೆಯಲ್ಲಿ ಹೇಗೆ ಇರ್ಬೋದೋ ಆ ರೀತಿ ಈ ರೂಮ್ನಲ್ಲಿ ಇರಬಹುದು. ತಾವು ನೋಡಿದ್ದೀರಿ ಆ ರೂಮನ್ನು ಅವರೇ ತಮಗೆ ಬೇಕಾದ ರೀತಿಯಲ್ಲಿ ಒಳಗಡೆ ವ್ಯವಸ್ಥೆಯನ್ನು ಮಾಡಿಕೊಂಡಿರೋದನ್ನು ನಾವು ನೋಡಬಹುದು. ಅಲ್ಲದೇ ಈ ವಸತಿ ನಿಲಯದಲ್ಲಿ ಮೇಲ್ಗಡೆ 2 ಅಪಾರ್ಟ್ಮೆಂಟ್ಗಳಿವೆ. ಅದನ್ನು 15 ಲಕ್ಷ ರೂಪಾಯಿಗಳಂತೆ ಯಾರಾದರೂ ವೃದ್ಧ ದಂಪತಿಗಳು ಪಡೆದರೆ ಅವರು ತಮ್ಮ ಸ್ವಂತ ಮನೆಯಲ್ಲಿ ಸ್ವತಃ ಹೇಗಿರ್ಬೋದೋ ಹಾಗೆ ಇರುವಂಥ ಅವಕಾಶವನ್ನು ಸಹ ಕಲ್ಪಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ಈ ಟ್ರಸ್ಟಿನ ಪ್ರಮುಖರು ಆದಂತಹ ನಮ್ಮ ಕರುಣಾಕರ ಬೆಳ್ಳೆಯವರು ಮತ್ತು ಸುಮಂಗಲ ಅವರು ಈಗ ನಾವು ಭೇಟಿ ನೀಡಿದಂತಹ ಕಾಲದಲ್ಲಿ ಇಲ್ಲಿದ್ದು ಈ ವಸತಿ ನಿಲಯ ಹೇಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರ ಹೇಳಿಕೆಯನ್ನು ಯಥಾರೀತಿ ನಾನು ಇಲ್ಲಿ ದಾಖಲಿಸಿ ತಮ್ಮ ಮುಂದೆ. ನಮಸ್ತೆ. ಈ ದಿನ ನಾನು ಪುತ್ತೂರಿನಲ್ಲಿರುವಂತಹ ಶ್ರೀ ಶಿವಸದನ ಚಾರಿಟಬಲ್ ಟ್ರಸ್ಟ್ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿರುವಂತಹ ವಾತಾವರಣ ಮತ್ತು ಇಲ್ಲಿರುವಂಥ ಪದಾಧಿಕಾರಿಗಳ ಸೇವಾ ಇವುಗಳನ್ನು ನೋಡಿ ಅತ್ಯಂತ ಸಂತೋಷವಾಗಿದೆ. ಇದನ್ನು ನಮ್ಮ ಎಲ್ಲ ಆತ್ಮೀಯರಿಗೆ ತಿಳಿಸಬೇಕು. ಯಾಕೆಂತಂದರೆ ಎಲ್ಲಿ ಒಂದು ಉತ್ತಮವಾದಂಥ ಕಾರ್ಯ ನಡೀತಾ ಇರುತ್ತೆ ಅದನ್ನು ಸಾರ್ವಜನಿಕರ ಗಮನಕ್ಕೆ ತರುವಂಥದ್ದು ನಮ್ಮ ಯೂಟ್ಯೂಬಿನ ಚಾನಲಿನ ಉದ್ದೇಶ ಮತ್ತು ಧ್ಯೇಯ. ಈಗ ನಮ್ಮ ಎದುರಿಗೆ ಈ ಟ್ರಸ್ಟಿನ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಸನ್ಮಾನ್ಯ ಕರುಣಾಕರ ಬೆಳ್ಳೆಯವರು ಮತ್ತು ಸುಮಂಗಲರವರು ನಮ್ಮ ಎದುರಿಗಿದ್ದಾರೆ. ಅವ್ರನ್ನ ನಾನು ಕೇಳ್ತಾ ಇದ್ದೇನೆ, ಆತ್ಮೀಯರಿಗೆ ಅವರು ಉತ್ತರವನ್ನು ನೀಡ್ತಾ ಇದ್ದಾರೆ. ಸರ್, ಈಗ ತಮ್ಮ ಟ್ರಸ್ಟ್ ಇದೆಯಲ್ಲ, ಚಾರಿಟಬಲ್ ಟ್ರಸ್ಟು, ಇದು ಯಾವಾಗ ಪ್ರಾರಂಭ ಆಯಿತು, ಇಲ್ಲಿನ ಉದ್ದೇಶ ಏನು ಅನ್ನೋದನ್ನು ಒಂದು 4 ಮಾತುಗಳಲ್ಲಿ ತಾವು ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಶ್ರೀ ಸುಬ್ರಹ್ಮಣ್ಯ ಸಭಾ ಮಂಗಳೂರು, ಇದು ಸುಮಾರು 116 ವರ್ಷದ ಸಂಸ್ಥೆ. ಅದು 2019 ಇಸ್ವಿಯಲ್ಲಿ ಪುತ್ತೂರಿನಲ್ಲಿ ಶಿವಸದನ ಅಂತ ಹೇಳುವಂಥ ಒಂದು ಹಾಸ್ಟೆಲ್ ಕಟ್ಟಡವನ್ನು ಖರೀದಿಸಿ ಅಲ್ಲಿ ಒಂದು ವೃದ್ಧಾಶ್ರಮವನ್ನು ಮಾಡಬೇಕು, ಒಂದು ವಿಶೇಷ ಚೇತನರಿಗೆ ಒಂದು ಶಾಲೆ ವಸತಿ ನಿಲಯ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಪ್ರಯತ್ನವನ್ನು ಪ್ರಾರಂಭಿಸಿತು. ಈ ಪ್ರಯತ್ನದ ಫಲವಾಗಿ ಕೊರೋನಾದಲ್ಲಿ 2 ವರ್ಷ ಪುನಃ ತೊಂದರೆಯಾಗಿ ಮತ್ತು ಕೊರೋನಾ ಬಂದ ಮೇಲೆ ಮತ್ತೊಮ್ಮೆ ನಾವು ಸಂಪೂರ್ಣ
ನಮ್ಮ ಪ್ರಯತ್ನದಿಂದ ಈಗ ನೆಲ ಅಂತಸ್ತು ಪ್ರಥಮ ಅಂತಸ್ತು ಎರಡನೇ ಅಂತಸ್ತು ಇದರಲ್ಲಿ ಒಟ್ಟು 48 ಕೊಠಡಿಗಳಿದೆ ಪ್ರತಿ ಕೊಠಡಿಯಲ್ಲಿ ಒಬ್ಬ ವೃದ್ಧರಿಗೆ ಅವಕಾಶ ಇರುತ್ತದೆ ಪ್ರತಿ ಕೊಠಡಿಯಲ್ಲಿ ಬಾತ್ರೂಮ್ ಅಟ್ಯಾಚ್ ಆಗಿದೆ ಮತ್ತೆ ಬೇರೆಲ್ಲ ಸೌಕರ್ಯಗಳು ಅಲ್ಲಿ ಇದೆ ವ್ಯವಸ್ಥೆ ಇದೆ ನಮ್ಮಲ್ಲಿ ಅವರ 60 ವರ್ಷ ಮೇಲ್ಪಟ್ಟ ಎಲ್ಲಾ ವೃದ್ಧರನ್ನು ಜಾತಿ ಮತ ಭೇದ ಇಲ್ಲದೆ ನಾವು ಇಲ್ಲಿ ಭರ್ತಿ ಮಾಡುತ್ತೇವೆ ಅವರು ಕನಿಷ್ಠ ಅಂದ್ರೆ ಮಧ್ಯಮ ಕೆಳ ಮಧ್ಯಮ ವರ್ಗದವರ ಕೈಗೆಟಕುವಂತ ಒಂದು ಫೀಸ್ ಅನ್ನು ನಾವು ಅವರಿಂದ ಸಂಗ್ರಹಿಸುತ್ತೇವೆ ಆದರೆ ದೇಹ ಆರೋಗ್ಯ ಸರಿಯಿಲ್ಲದವರನ್ನು ನೋಡಿಕೊಳ್ಳಲಿಕ್ಕೆ ನರ್ಸಿಂಗ್ ವ್ಯವಸ್ಥೆ ಸಹ ನಮ್ಮಲ್ಲಿ ಇದೆ ಖಾಸಗಿ ಇಡುವಂತವರನ್ನು ಸಹ ನೋಡಿಕೊಳ್ಳುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ ಇಂತ ಒಂದು ವಿಶೇಷವಾದ ಒಂದು ವಸತಿ ನಿಲಯಕ್ಕೆ ಶೃಂಗೇರಿ ಜಗದ್ಗುರುಗಳು ಪಾದಸ್ಪರ್ಶ ಮಾಡಿ ಆಶೀರ್ವಾದ ಮಾಡಿದ ಮೇಲೆ ಇದು ತುಂಬಾ ಅಭಿವೃದ್ಧಿ ಹೊಂದಿದೆ ಇಲ್ಲಿ ನಾವು ಸುಮಾರು 7 ಕೋಟಿ ರೂಪಾಯಿಯನ್ನು ವಿನಿಯೋಗ ಮಾಡಿದ್ದೇವೆ ಇದನ್ನು ನಿರ್ಮಿಸಲಿಕ್ಕೆ ಮತ್ತು ಇಲ್ಲಿ ಬೇಕಾದ ಎಲ್ಲಾ ಸಲಕರಣೆಗಳನ್ನು ಒದಗಿಸಲಿಕ್ಕೆ ಈ 7 ಕೋಟಿ ಸಹ ಮಹಾಜನತೆಯಿಂದ ದಾನವಾಗಿ ಬಂದಿದೆ ವಿಶೇಷವಾಗಿ ಹೇಳುವುದಂದ್ರೆ ಎಂಆರ್ಪಿ ಎಲ್ ಅವರು 45 ಕಿಲೋವಾಟ್ ವಿದ್ಯುತ್ ಉತ್ಪಾದನೆಗೆ ಬೇಕಾದಂತ ಸೌರ ವಿದ್ಯುತ್ ಘಟಕವನ್ನೇ ಪ್ರಾಯೋಜಿಸಿದ್ದಾರೆ ಅಂತೆಯೇ ಕರ್ನಾಟಕ ಬ್ಯಾಂಕಿನವರು ನಮಗೆ ನಮ್ಮ ವಸತಿ ನಿಲಯಕ್ಕೆ ಬೇಕಾದಂತ ಲಿಫ್ಟಿನ ವ್ಯವಸ್ಥೆಯನ್ನು ಸುಮಾರು 30 ಲಕ್ಷ ದೇಣಿಗೆ ಕೊಟ್ಟು ನಮಗೆ ಅದನ್ನು ಪ್ರಾಯೋಜಿಸಿದ್ದಾರೆ ಹಾಗೆ 3ನೇ ಮತ್ತೆ 4ನೇ ಮಹಡಿಯಲ್ಲಿ ನಾವು ವಿಶೇಷ ಚೇತನರಿಗೆ ಬೇಕಾದಂತ ವಸತಿ ನಿಲಯ ಮತ್ತು ಹಗಲು ಹೊತ್ತು ಬಂದು ಬೆಳಗ್ಗೆ 7 ರಿಂದ ರಾತ್ರಿ 7 ತನಕ ಮಕ್ಕಳನ್ನು ನೋಡಿಕೊಳ್ಳುವಂತ ವ್ಯವಸ್ಥೆ ವಿಶೇಷ ಚೇತನ ಮಕ್ಕಳನ್ನು ನೋಡಿಕೊಂಡು ಅವರಿಗೆ ತರಬೇತಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದೇವೆ ಇದಕ್ಕೆ ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಂಪನಿ ನಮಗೆ ಈಗಾಗಲೇ 18 ಲಕ್ಷ ರೂಪಾಯಿ ಕೊಟ್ಟಿದೆ ಇನ್ನು 4ನೇ ಮಾಡಿ ಅದಕ್ಕೆ ಫರ್ನಿಷಿಂಗ್ಗೆ ಸುಮಾರು 50 ಲಕ್ಷ ಮಂಜೂರು ಮಾಡಿದೆ ಇದು ಈಗ ಫಂಕ್ಷನಲ್ ಆಗಿ 1 ವರ್ಷ ಆಗ್ತಾ ಬಂತು ವೃದ್ಧಾಶ್ರಮ ಫಂಕ್ಷನಲ್ ಆಗಿ ಈಗ 3 ವರ್ಷ ಆಯಿತು ಈಗ ವೃದ್ಧಾಶ್ರಮದಲ್ಲಿ ಆಲ್ಮೋಸ್ಟ್ ಆಲ್ ದಿ ರೂಮ್ಸ್ ಆರ್ ಫುಲ್ ಎಲ್ಲ ಕೊಠಡಿಗಳು ಭರ್ತಿ ಆಗ್ತಾ ಬಂದಿದೆ ಇನ್ನೊಂದು 3-4 ಕೊಠಡಿಗಳು ಮಾತ್ರ ಬಾಕಿ ಇದೆ ಮತ್ತೆ ನಮ್ಮಲ್ಲಿ 2 ಅಪಾರ್ಟ್ಮೆಂಟ್ಸ್ ಇದೆ ಅಪಾರ್ಟ್ಮೆಂಟ್ ಅಂದ್ರೆ 575 ಸ್ಕ್ವೇರ್ ಫೀಟಿನ ಮನೆ ಅದರಲ್ಲಿ ಅಡಿಗೆ ಕೋಣೆ ಮತ್ತೆ ಬೆಡ್ರೂಮ್ ಮತ್ತೆ ಡ್ರಾಯಿಂಗ್ ರೂಮ್ ಮತ್ತೆ ದೊಡ್ಡ ಬಾಲ್ಕನಿ ಎಲ್ ಶೇಪ್ ಬಾಲ್ಕನಿ ಇದು ಇದೆ ಇಲ್ಲಿ ದಂಪತಿಗಳು ವೃದ್ಧ ದಂಪತಿಗಳು ಯಾರಾದರೂ ಬಂದು ಉಳಿಬೇಕು ಅವರಿಗೆ ಸ್ವಂತ ಅಡಿಗೆ ಮಾಡಿಕೊಂಡು ಅವರು ವಸತಿ ನಿಲಯದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರೆ ಅದಕ್ಕೆ ವ್ಯವಸ್ಥೆ ಮಾಡಿದೆ ಹಾಗೆ ನಮ್ಮ ವಸತಿ ನಿಲಯದಲ್ಲಿ ನಿಲ್ಲುವವರಿಗೆ ನಮ್ಮ ಆಹಾರದ ವ್ಯವಸ್ಥೆ ಇದೆ ಸಸ್ಯಾಹಾರಿ ಆಹಾರ ಮನೆ ಇಲ್ಲಿ ಪ್ರತಿ ಇವರಿಗೆ ಇನ್ಮೇಟ್ಸ್ಗೆ ನಾವು ಒದಗಿಸ್ತಾ ಇದ್ದೇವೆ ಶಕ್ತರು ಡೈನಿಂಗ್ ರೂಮಿಗೆ ಹೋಗಿ ಊಟ ಮಾಡಬಹುದು ಅಶಕ್ತರಿಗೆ ಅವರವರ ಕೊಠಡಿಯಲ್ಲೇ ಅವರಿಗೆ ಆಹಾರವನ್ನು 4-10 ಸಹ ಒದಗಿಸುವ ವ್ಯವಸ್ಥೆ ಇದೆ ಬಹಳ ಸಂತೋಷ ನಿಮ್ಮ ಸೇವೆ ಇದೆಯಲ್ಲ ಸಾಮಾಜಿಕ ಸೇವೆ ಮತ್ತು ಕಳಕಳಿ ನೋಡಿ ಬಹಳ ಖುಷಿಯಾಗಿದೆ ತಮಗೆ ಧನ್ಯವಾದಗಳು ಶ್ರೀಮತಿ ಸುಮಂಗಲರವರೇ ನೀವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ವಾಲಂಟರಿಯಾಗಿ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅಂತ ಹೇಳಿ ನಮಗೆ ತಿಳಿದು ಬಂತು ತಾವು ಇಲ್ಲಿ ಬಂದಾಗ ಯಾವ ರೀತಿ ಇಲ್ಲಿನ ಆಶ್ರಯದಾತರಿಗೆ ಮತ್ತು ಇರುವಂಥವರಿಗೆ ಯಾವ ರೀತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅನ್ನೋದನ್ನು ಹೇಳಿ ನಾವು ಇಲ್ಲಿ ಭಜನೆ ಬಂದು ಇಲ್ಲಿ ದೇವರ ಕೋಣೆಯಲ್ಲಿ ಎಲ್ಲರೂ ಸೇರಿ ಮಾಡ್ತೇವೆ ಅವರನ್ನೆಲ್ಲ ಕೂತ್ಕೊಳ್ಳಿಸ್ತೇವೆ ಚಂದ ಡ್ರೆಸ್ ಮಾಡಿ ಕೂತ್ಕೊಳ್ಳಿಸ್ತೇವೆ ಯಾಕಂದ್ರೆ ನೈಟಿಯಲ್ಲಿ ಬೇಡ ಮನೆಯದು ಆ ರೂಮಿನೊಳಗಿದ್ರೆ ಹೊರಗೆ ಬಂದ ಕೂಡಲೇ ಒಂದು ಫ್ರೆಶ್ ಫೀಲಿಂಗ್ ಬರ್ತದೆ ಅವರಿಗೆ ಅದಕ್ಕೆ ಚಂದ ಡ್ರೆಸ್ ಮಾಡಿ ಹೊರಗೆ ಬಂದು ಕೂತ್ಕೊಳ್ಬೇಕು ಅಂತ ಹೇಳ್ತೇವೆ ನಾವು ಆದ್ರಿಂದ ಭಜನೆ ಮಾಡ್ತೇವೆ ಡಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡಿಸ್ತೇವೆ ಏನಾದರೂ ಕೆಲವರು ವಾಲಂಟಿಯರ್ ಆಗಿ ಇಲ್ಲಿ ಕಾರ್ಯಕ್ರಮ ಕೊಡ್ತಾರೆ ಅವರಿಗೆ ಸ್ವಲ್ಪ ಎಲ್ಲರನ್ನು ಹೊಸ ಜನ ನೋಡಿ ಅವರ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ ಮತ್ತು ಆಗಾಗ ಬಂದು ಅವರಿಗೆ ಯಾರಾದರೂ ಎಲ್ಲರೂ ಒಟ್ಟಿಗೆ ನಾವು ಮಂಗಳೂರಿಂದ ಬರ್ತೇವೆ ಪುತ್ತೂರಿನವರು ಎಲ್ಲರೂ ಸೇರಿ ವಾಲಂಟಿಯರ್ಗಿಲ್ಲಿ ಎಲ್ಲರೂ ಒಟ್ಟಿಗೆ ಭೋಜನ ಮಾಡ್ತೇವೆ ವಿಶೇಷ ಸ್ಪೆಷಲ್ ಯಾವಾಗಲೂ ಕೊಡುವುದಕ್ಕಿಂತ ಬೇರೆ ಏನಾದರೂ ಮಾಡ್ತೇವೆ ನಾವು ಅದು ಅವರಿಗೆ ಖುಷಿ ಆಗ್ತದೆ ಇನ್ನು ಯಾವಾಗ ಬರ್ತೀರಿ ಅಂತ ಎದುರು ನೋಡ್ತಾ ಇರ್ತಾರೆ ಬಂದ ಕೂಡಲೇ ಅವರಿಗೆ ಏನಾದರೂ ಕ್ವಿಜ್ ಗೇಮ್ ಡಾನ್ಸ್ ಹಾಡುಗಳು ಅವರನ್ನೆಲ್ಲ ಹೊರಗೆ ಕರ್ಕೊಂಡು ಹೋಗಿ ಸರಿ ಕುಣಿಸಿ ಆಡಿಸಿ ಇದೆಲ್ಲ ಪರ ಪ್ರತಿ ಮಾಡುವಾಗ ಅವರಿಗೆ ತುಂಬ ಮನಸ್ಸಿಗೆ ಖುಷಿ ಆಗ್ತದೆ ಅವರದ್ದು ಯಂಗ್ ಏಜಲ್ಲಿ ಮಾಡಿರ್ಲಿಕ್ಕಿಲ್ಲ ಈಗ ಹಾಗೆ ಕುಣಿತಾರೆ ಹಾಡು ಹೇಳ್ತಾರೆ ಅವ್ರು ಸಹ ಅಂದರೆ ಅವರ ಒಳಗೆ ಹಿಡನ್ ಟ್ಯಾಲೆಂಟ್ ಇರ್ತದೆ ಈಗ ಮಾಡುವ ಇದು ಇರುವುದಿಲ್ಲ ಶಕ್ತಿ ಇರುವುದಿಲ್ಲ ಆದರೆ ಸಹ ಹಾಡು ಹೇಳಿ ತುಂಬ ಎಂಜಾಯ್ ಮಾಡ್ತಾರೆ ಅವರು
ಮತ್ತೆ ನಮಗೆ ಸಹ ತುಂಬಾ ಖುಷಿ ಆಗ್ತದೆ. ನಾನು ಲಯನ್ಸ್ ಅಲ್ಲಿ ತುಂಬಾ ವರ್ಷ ಇದ್ದದ್ರಿಂದ ಇದೇ ಸರ್ವಿಸ್ ಅಂತ ಹೇಳ್ಕೊಂಡು ಮೋಟೋದಲ್ಲಿ ಇದ್ದವಳು, ಆದ್ರಿಂದ ನನಗೆ ಬರ್ಲಿಕ್ಕೆ ತುಂಬಾ ಮನಸ್ಸಾಗ್ತದೆ. ಫ್ರೀ ಇರುವಾಗ ಇಲ್ಲಿ ಬಂದು ಅವರೊಟ್ಟಿಗೆ ಕಾಲ ಕಳೆದು ಹೋಗುವ ಅಂತೇಳಿ ಆಗ್ತದೆ. ಆತ್ಮೀಯರೇ, ಇಲ್ಲಿ ಪ್ರತಿಯೊಬ್ಬರ ಬಗ್ಗೆ ಇಲ್ಲಿರುವಂತಹ ಸಿಬ್ಬಂದಿಗಳು, ಪದಾಧಿಕಾರಿಗಳು ಕಾಳಜಿಯನ್ನು ವಹಿಸಿರ್ತಾರೆ. ಪ್ರತಿಯೊಬ್ಬರಲ್ಲೂ ಜೀವನೋತ್ಸಾಹ ಮತ್ತು ಸುಖವಾಗಿ ಬದುಕುವಂತೆ ಮಾಡೋದು ಈ ಸದನದ ಉದ್ದೇಶ, ಅದು ಕರ್ತವ್ಯ. ಹಾಗೆಯೇ ನಿಮಗೆ ಆ ವಸತಿ ನಿಲಯದಲ್ಲಿ ಒಂದೊಂದು ಕೋಣೆಯಲ್ಲಿ ಯಾವ ರೀತಿ ಅವಕಾಶ ಇದೆ ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೆಯೇ ಅಲ್ಲಿರುವಂತಹ ಹಿರಿಯ ನಾಗರಿಕರನ್ನು ಸಹ ಮಾತಾಡಿಸಿದ್ದೇನೆ. ಅವರೆಲ್ಲರೂ ಹೇಳ್ತಾ ಇದ್ದಾರೆ, ನಾವು ನಮ್ಮ ಸ್ವಂತ ಮನೆಯಲ್ಲಿ ಇರೋ ಹಾಗೆ, ಕುಟುಂಬದ ಜೊತೆಗೆ ಇರೋ ಹಾಗೆ ನಮಗೆ ಅನುಭವ ಆಗ್ತದೆ ಅಂತ. ಅದು ಬಹಳ ಮುಖ್ಯ. ಇಲ್ಲಿ ಹಣಕ್ಕಿಂತನೂ ಪ್ರೀತಿ ವಾತ್ಸಲ್ಯ ಮುಖ್ಯ. ನೋಡಿ, ಈಗ ಅಪಾರ್ಟ್ಮೆಂಟಿನ ದೃಶ್ಯವನ್ನು 15 ಲಕ್ಷ ರೂಪಾಯಿ ಕೊಟ್ಟರೆ ಯಾವ ರೀತಿ ಒಂದು ಅಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಇರುವಂಥ ವಿವರವನ್ನು ಹೇಳ್ತಾ ಇದ್ದಾರೆ ನೋಡಿ. ಅಟ್ಯಾಚ್ ಬಾತ್ರೂಮ್ ಮತ್ತೆ ಇಲ್ಲಿ ಫ್ರಂಟ್ ಏ ಸಿಗುತ್ತೆ. ಬಾಲ್ಕನಿ ಸಿಗ್ತದೆ. ಇದು ಇಲ್ಲಿವರೆಗೆ ನಮ್ಮ ಇಲ್ಲಿ ಸೈಡ್ವರೆಗೆ ಕಾರ್ನರ್ ಈ ಸೈಡ್ ಇದು ಎಲ್ಲ ರೂಮ್ಸ್ ಇದೇ ರೀತಿ. ಇಷ್ಟು ದೊಡ್ಡ ಬಾಲ್ಕನಿ ಇದೆ, ಫ್ರಂಟ್ ಏ ಸಿಗ್ತದೆ. ಮೇನ್ ರೋಡಲ್ಲೇ ಇರೋದ್ರಿಂದ ಬಸ್ ಸ್ಟಾಪ್ ಸಹ, ಬಸ್ಸಲ್ಲಿ ಬರೋರಿಗೆ ಸಹ ಏನು 10 ಕಿಲೋಮೀಟರ್ ಸಹ ಇಲ್ಲ ವಾಕಿಂಗ್. ಪುತ್ತೂರಲ್ಲಿದೆ ಇದು. ಮುರದಲ್ಲಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬರೋದಾದರೆ ಮುರದಲ್ಲಿ ಇಳಿಬೇಕು. ಅಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಇದೆ. ಇದು ನೆಹರು ನಗರ ಪೋಸ್ಟು. ಮತ್ತು ಪುತ್ತೂರಿಗೆ 8 ಕಿಲೋಮೀಟರ್ ಉಂಟು. ಇಲ್ಲಿಂದ 5 ಕಿಲೋಮೀಟರ್ ಇದೆ. ಮೇನ್ ರೋಡ್ ಸೈಡಲ್ಲೇ ಇದೆ. ಬಸ್ ಇಲ್ಲಿ ಕಮಾನ್ ಹಾಕಿದ್ದಾರೆ, ವೆಲ್ಕಮ್ ಟು ಪುತ್ತೂರು ಅಂತ. ಅಲ್ಲೇ ಇಳಿದ್ರೆ ಸರಿ, ಒಳಗೆ ಬಂದರೆ ಸರಿ, ರೋಡ್ ಸೈಡಲ್ಲೇ ಉಂಟು. ಆತ್ಮೀಯರೇ, ಈ ಶಿವ ಸದನದಲ್ಲಿ ಚಿಕ್ಕ ಮಕ್ಕಳಾದಂಥ ವಿಶೇಷ ಚೇತನ ಮಕ್ಕಳಿಗೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಸ್ಪೆಷಲ್ ಸ್ಕೂಲ್, ಡೇ ಸ್ಕೂಲ್ ಇದೆ. ಈ ಮಕ್ಕಳಿಗೆ ತರಬೇತಿ ನೀಡಲು ಸಮರ್ಥರೆನಿಸಿದಂತಹ ಟೀಚರ್ಗಳು ಇದ್ದಾರೆ. ಇಲ್ಲಿ ತರಬೇತಿ ಪಡೆಯುವಂತಹ ಮಕ್ಕಳಿಗೆ, ವಿಶೇಷ ಚೇತನ ಮಕ್ಕಳಿಗೆ ವಾಸ ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೆ 25 ವರ್ಷ ಮೇಲ್ಪಟ್ಟಂತಹ ವಿಶೇಷ ವಿಕಲ ಚೇತನರಿಗೆ ಇಲ್ಲಿ ಅವಕಾಶ ಇದೆ. ಈ ಬಗ್ಗೆ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿ 18 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದೆ. ಅದನ್ನು ಇಲ್ಲಿನ ಸದನದವರು ಸದುಪಯೋಗ ಪಡಿಸ್ಕೊಂಡು ಉತ್ತಮವಾದಂತಹ ವ್ಯವಸ್ಥೆಯನ್ನು ವಿಕಲಚೇತನ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ನೋಡಿ ಹೇಗೆ ಅಲ್ಲಿ ಆ ವಿಕಲಚೇತನ ಮಕ್ಕಳಿಗೆ, ಅಂದರೆ ವಿಶೇಷ ಚೇತನ, ನಾವು ಅದನ್ನು ಒಳ್ಳೊಳ್ಳೆ ಪದಗಳಿಂದ, ಅವು ದೇವ್ರ ಮಕ್ಕಳಿದ್ದ ಹಾಗೆ, ಅವ್ರನ್ನ ಎಷ್ಟು ಪ್ರೀತಿಯಿಂದ ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೇನೆ. ನೋಡಿ, ತಾವು ನೋಡ್ತಾ ಇದ್ದೀರಿ, ಮಗುವಿಗೆ, ಅಂದರೆ ವಿಶೇಷ ಚೇತನ ಮಗುವಿಗೆ ಟೀಚರ್ರವರು ಹೇಗೆ ಅದನ್ನು ಆ ಮಗುವಿನಲ್ಲಿ ಲವಲವಿಕೆ ಬರೋ ಹಾಗೆ, ಉತ್ಸಾಹ ಬರೋ ಹಾಗೆ, ಆ ಕಲಿಕೆಯನ್ನು ಹೇಗೆ ಕಲಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೇನೆ. ಯಾವತ್ತೂ ಅಷ್ಟೇ, ಎಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ, ಎಲ್ಲಿ ಸೇವಾ ಮನೋಭಾವ ಇರುತ್ತೆ,
ಎಲ್ಲಿ ವ್ಯಾವಹಾರಿಕ ಬುದ್ಧಿ ಇರೋದಿಲ್ಲ ಅಂದರೆ ಸೇವಾ ಮನೋಭಾವ ಇರುತ್ತೆ ಅಲ್ಲಿ ಇರುವಂಥವರಿಗೆ ನಿಜವಾದಂತಹ ವಾತ್ಸಲ್ಯ ವಿಶ್ವಾಸ ನಂಬಿಕೆ ಸಿಗುತ್ತೆ ಅನ್ನೋದಕ್ಕೆ ಶಿವ ಸದನ ಒಂದು ಉದಾಹರಣೆಯಾಗಿ ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಸ್ನೇಹಿತರೆ, ನೋಡಿ, ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನು ನೋಡ್ಕೊಳ್ಳೋ ಹಾಗೆ ಆ ಮಕ್ಕಳಲ್ಲಿ ಹೊಸ ಹೊಸತನಗಳನ್ನು ಕಲಿಸುವಂಥದ್ದು, ಅವರಲ್ಲಿ ಜೀವನೋತ್ಸಾಹವನ್ನು ಮತ್ತು ಸ್ವಸಾಮರ್ಥ್ಯ ನಮ್ಮಲ್ಲಿ ಇದೆ ಅನ್ನುವಂಥದ್ದನ್ನು ತೋರಿಸುವಂಥದ್ದು ಆ ಚಿತ್ರಕಲೆಯಾಗಲಿ, ಪ್ರತಿಯೊಂದು ವಿಚಾರಗಳಲ್ಲಿ ಆಟ ಪಾಠಗಳಾಗಲಿ, ಪ್ರತಿಯೊಬ್ಬರಲ್ಲೂ ಸಹ ಒಂದು ಹೊಸ ಚೈತನ್ಯ ವಿಶ್ವಾಸವನ್ನು ಆತ್ಮವಿಶ್ವಾಸವನ್ನು ಮೂಡಿಸುವಂತಹ ಕೆಲಸ ಈ ಶಿವ ಸದನದಲ್ಲಿ ನಡೀತಾ ಇದೆ. ಅನೇಕ ಕಡೆಯಲ್ಲಿ ವಸತಿ ನಿಲಯ ಇರಬಹುದು, ವಿಶೇಷ ಚೇತನರಿಗೆ ಅವಕಾಶ ಇರಬಹುದು, ಆದರೆ ಬಹಳ ಮುಖ್ಯವಾಗಿರೋದೇನು ಅಂತಂದರೆ ಅಲ್ಲಿ ಅವರನ್ನು ನಮ್ಮ ಮಕ್ಕಳು ನಮ್ಮವರು ಅನ್ನುವಂತಹ ಭಾವನೆಗಳನ್ನು ಅಲ್ಲಿರುವಂಥ ಪದಾಧಿಕಾರಿಗಳು ಸಿಬ್ಬಂದಿಗಳು ತೋರಿಸ್ಬೇಕು. ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ, ಇಲ್ಲಿ ಇದೆ ಅನ್ನುವಂಥದ್ದು ನಾವು ಮೆಚ್ಕೊಳ್ಳುವಂತಹ ವಿಚಾರ. ಸ್ನೇಹಿತರೆ, ಒಂದೊಂದೇ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಆತ್ಮೀಯರೇ, ತಾವು ನೋಡ್ತಾ ಇದ್ದೀರಿ, ಅಲ್ಲಿರುವಂತಹ ದೃಶ್ಯವನ್ನು ನೋಡಿದಾಗ ತಮ್ಮ ಮನಸ್ಸಿಗೂ ಸಹ ಸಂತೋಷ ಅನ್ನುವಂಥದ್ದು ಉಂಟಾಗಿರ್ಬೋದು. ದೀಪಾವಳಿ ಸಮಯಕ್ಕೆ ಹೋಗಿರೋದರಿಂದ ಆ ದೀಪಾವಳಿಯಲ್ಲಿ ನೋಡಿ, ಆ ವಯೋವೃದ್ಧರು ಎಷ್ಟು ಖುಷಿಯಾಗಿ ಲವಲವಿಕೆಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೇ ವಾಲಂಟರಿಗಳು ಬಹಳಷ್ಟು ಜನ ಇದರಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ, ಬರ್ತಾ ಇರ್ತಾರೆ. ಸ್ನೇಹಿತರೆ, ಈ ಶಿವ ಸದನ ಹೆಸರಿಗೆ ತಕ್ಕಂತೆ ಇಲ್ಲಿರುವಂಥ ವಯೋವೃದ್ಧರಿಗೆ ವಿಕಲಚೇತನರಿಗೆ ಹೆಸರಿಗೆ ತಕ್ಕಂತೆ ಶಿವ ಅಂದ್ರೇ ಮಂಗಳ, ಕಲ್ಯಾಣ, ಸಂತೋಷ ಅಂತ. ಅದಕ್ಕೆ ತಕ್ಕಂತೆ ಇಲ್ಲಿ ಇರುವಂತಹವ್ರನ್ನ ಅತ್ಯಂತ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಒಂದು ದೊಡ್ಡ ಕುಟುಂಬದಲ್ಲಿ ನಾವೆಲ್ಲ ವಾಸವಾಗಿದ್ದೇವೆ ಅಂತ ನೋಡಿ, ಹೇಗೆ ಆ ಹಿರಿಯ ನಾಗರಿಕರು ಕುಣಿತಾ ಇದ್ದಾರೆ ನೋಡಿ, ಅವರ ಕುಣಿತ ಎಷ್ಟು ಖುಷಿ ನಮಗೆ ನೀಡುತ್ತೆ ಅಲ್ವಾ. ಆದ್ದರಿಂದ ನಮಗೂ ಸಹ ಈ ವಿಡಿಯೋ ಮಾಡೋದಕ್ಕೆ ಹೋದಾಗ ಅತ್ಯಂತ ಸುಂದರವಾದ ದೃಶ್ಯ ನೋಡಿ ನಮಗೂ ಬಹಳ ಸಂತೋಷವಾಗಿದೆ. ಅದನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ. ಒಮ್ಮೆ ತಾವು ಇಲ್ಲಿಗೆ ಭೇಟಿ ನೀಡಿ, ಆನಂದಿಸಿ.